ಕೇಸಿನ ಇಡೀ ರಾಜ್ಯಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದಂತಹ ಕೇಸ್ ಮಾಜಿ ಹೋಮ್ ಮಿನಿಸ್ಟರ್ ಆರಾಗ ಜ್ಞಾನೇಂದ್ರ ಅವರ ಆ ಒಂದು ಹೇಳಿಕೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಈಶ್ವರ್ ಖಂಡ್ರೆ ವಿರುದ್ಧ ಏನು ಕಪ್ಪಗಿದ್ದಾರೆ ಅನ್ನೋ ಒಂದು ಕಮೆಂಟ್ ಮಾಡಿದರು ಪ್ರತಿಭಟನೆಯ ಬರದಲ್ಲಿ ಪ್ರತಿಭಟನೆ ಮಾಡುವ ಟೈಮಲ್ಲಿ ವ್ಯಂಗ್ಯ ಮಾಡಕ್ಕೆ ಹೋಗಿ ಅವಾಂತರವನ್ನು ಸೃಷ್ಟಿ ಮಾಡಿಕೊಂಡಿದ್ರು ಆರಾಗ ಜ್ಞಾನೇಂದ್ರ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಈಗಾಗಲೇ ಅವರ ವಿರುದ್ಧ ಕೆ ಸಾಕಷ್ಟು ಕಡೆ ಕೇಸಾಗಿದೆ ಎಫ್ಐ ಆರ್ ಆಗಿದೆ ಸೊ ತನಿಖೆ ಆಗಬೇಕು ಅಂತ ಆಗ್ತಿದೆ ಪ್ರತಿಭಟನೆ ಕೂಡ ಆಗಿದೆ ಅರೆಸ್ಟ್ ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಅವಾಂತರ ಅಂತೂ ಜಾಸ್ತಿ ಆಗಿದೆ ಈ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆರಗ ಜ್ಞಾನೇಂದ್ರ ಅವರು ನನ್ನ ವಿರುದ್ಧ ರಾಜಕೀಯ ಕಾರಣಕ್ಕಾಗಿ ದೂರನ್ನು ನೀಡಿದ್ದಾರೆ ಅಂತ ಮಾಜಿ ಹೋಮ್ ಮಿನಿಸ್ಟರ್ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಆಡದೇ ಇರುವ ಮಾತು ಬಂದಿದೆ ಯಾರ ಮನಸ್ಸಿಗಾದರೂ ಕಸು ಬೀಸಿ ಆದರೆ ಕ್ಷಮೆ ಯಾಚನೆ ಮಾಡಿದ್ದೇನೆ ಅಂತ ಅವರು ಸ್ಪಷ್ಟಪಡಿಸಿದರು ತೀರ್ಥಹಳ್ಳಿಯಲ್ಲಿ ಮಾತನಾಡಿದ ಅವರು ಪ್ರತಿಭಟನೆ ವೇಳೆ ಮಾತನಾಡುವಾಗ ಕಣ್ರೆ ಬದಲು ಖರ್ಗೆ ಅಂತ ಹೇಳಿದ್ದೇನೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ವೈಯಕ್ತಿಕವಾಗಿ ಎಲ್ಲಿಯೂ ಕೂಡ ನಾನು ಮಾತನಾಡಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟರು ಬಣ್ಣದ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೀಳು ಮಟ್ಟದಿಂದ ನೋಡುವ ರಾಜಕಾರಣಿ ನಾನಲ್ಲ ಅವರ ಜೊತೆ ಕೆಲಸ ಮಾಡಿದ್ದೇನೆ ಗೌರವದಿಂದ ನೋಡುತ್ತೇನೆ ಮಲ್ಲಿಕಾರ್ಜುನ್ ಖರ್ಗೆ ಅಂದಿಲ್ಲ ಹಾಗೇನಾದರೂ ಆದರೆ ಯಾವುದೇ ಶಿಕ್ಷೆ ಆದರೂ ಓಕೆ ಅಂತ ಹರಗ ಜ್ಞಾನ ಅಂದ್ರೆ ಹೇಳಿದ್ದಾರೆ ಕಾಂಗ್ರೆಸ್ನವರು ಈ ವಿಚಾರವನ್ನು ದೊಡ್ಡದು ಮಾಡ್ತಾ ಇದ್ದಾರೆ ಜಾತಿ ಬಗ್ಗೆ ಮಾತನಾಡಿಲ್ಲ ಮಲೆನಾಡಿನ ಜನ ಹಾಗೂ ಬಯಲುಸೀಮೆ ಜನರ ಬಗ್ಗೆ ಮಾತನಾಡಿದ್ದೆ ಕೆಲವು ಕಡೆ ನನ್ನ ಹೇಳಿಕೆ ಬಗ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ನ್ಯಾಯಾಂಗದ ಮೇಲೆ ನನಗೆ ಗೌರವ ಇದೆ ಉತ್ತರ ಕರ್ನಾಟಕದ ಜನರ ಬಗ್ಗೆ ದ್ವೇಷದ ಭಾವನೆಯಿಂದ ನಾನು ಏನೂ ಹೇಳಿಲ್ಲ ಪಾಪ ಅವರು ತುಂಬ ಶ್ರಮಜೀವಿಗಳು ಈ ದಿನ ಸ್ವಲ್ಪ ತಮಾಷೆಯಾಗಿ ಈಶ್ವರ್ ಖಂಡ್ರೆ ಅವರಿಗೆ ಸ್ವಲ್ಪ ಕೂದಲು ಜಾಸ್ತಿ ಇದೆ ಎನ್ನುವ ಕಾರಣಕ್ಕೆ ಹಾಗೆ ಹೇಳಿದ್ದೆ ಖರ್ಗೆ ಅವರ ಬಗ್ಗೆ ಮಾತನಾಡಿಲ್ಲ ನಾನು ಆಡಿದ ಮಾತನ್ನು ಜನರಿಗೆ ಬಿಡ್ತೇನೆ ಅಂತ ಅರಗ ಜ್ಞಾನ ಅಂದರೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಟ್ ಒಮ್ಮೆ ಆಡಿದ ಮಾತು ಅದು ಆವೇಶದಲ್ಲಿ ಮಾತಾಡಿದ್ರು ಅಥವಾ ಪ್ರತಿಭಟನೆಯ ಮಾತಾಡಿದ್ರು ವ್ಯಂಗ್ಯ ಮಾಡಿದ್ರು ತಮಾಷೆ ಮಾಡಿದ್ರು ಕಾಮಿಡಿ ಮಾಡಿದ್ರು ಬಟ್ ಖರ್ಗೆ ವಿಚಾರವಾಗಿ ಮಾತನಾಡಬೇಕಾದ್ರೆ ಸ್ವಲ್ಪ ಅಂದರೆ ಖರ್ಗೆ ಅಂತನಲ್ಲ ಯಾರೇ ಒಬ್ಬ ವ್ಯಕ್ತಿ ವಿಚಾರ ಬಗ್ಗೆ ಮಾತಾಡಬೇಕಾದ್ರೆ ಬಣ್ಣದ ವಿಚಾರವಾಗಿ ಜಾತಿ ವಿಚಾರವಾಗಿ ಸಾಕಷ್ಟು ಸೂಕ್ಷ್ಮ ವಿಚಾರಗಳು ಸೊ ಅರಗ ಜ್ಞಾನ ಅಂದರೆ ಆ ಬಗ್ಗೆ ಮಾತನಾಡಿಬಿಟ್ಟಿದ್ದಾರೆ ಈಗ ಕ್ಷಮೆ ಕೂಡ ಕೇಳ್ತಾ ಇದ್ದಾರೆ ಏನೋ ಮಾತನಾಡೋ ಬರದಲ್ಲಿ ಮಾತನಾಡಿದ್ದೀನಿ ನೀವು ಖರ್ಗೆ ಬಗ್ಗೆ ಮಾತನಾಡಿಲ್ಲ ಅಂತ ನೋಡೋಣ ಈಗಾಗಲೇ ಕೇಸುಗಳು ತುಂಬ ಕಡೆ ದೂರು ಕೂಡ ದಾಖಲಾಗಿದೆ ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೆ ಈ ಪ್ರಕರಣ ಅಂತ